वाली कुलदेवी अति विजयनगर साम्राज्य महाराज आदि देवत श्री दुर्गा माता तवेल की आयु आरोग्य ऐश्वर्य अष्टस्य कुड़े नानु ಬಾಲಿ ಪರ್ವತ ಇದು ಈ ಒಂದು ದೇವಸ್ಥಾನ ರಾಮಾಯಣ ಕಾಲದ ಪ್ರಾಚೀನ ದೇವಸ್ಥಾನವಾಗಿದ್ದು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಸೀತನ್ವೇಷಣೆಗೋಸ್ಕರ ಈ ಒಂದು ಪ್ರದೇಶದಲ್ಲಿ ಶ್ರೀರಾಮನ ಆಗಮನದಿಂದ ಈ ಒಂದು ಕ್ಷೇತ್ರ ಪುನೀತವಾಗಿದೆ ರಾಮಾಯಣ ಕಾಲದಲ್ಲಿ ಬಂದಿರತಕ್ಕಂತ ಈ ದೇವಸ್ಥಾನ ಮೊದಲು ಬಹಳ ದುರ್ಗಮ ಕಾಡಾಗಿ ನಿರ್ಮಾಣವಾಗಿತ್ತು ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಭಕ್ತರು ಪ್ರವಾಸಿಗರು ಬಹಳ ಭಯ ಬೀಳ್ತಿದ್ರು ಏಕೆಂದರೆ ಈ ಒಂದು ಭಾಗದಲ್ಲಿ ಹುಲಿ ಚಿರತೆ ಕರಡಿ ಮತ್ತು ಮುಂತಾದ ಕಾಡು ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದಿತ್ತು ಮುಳ್ಳು ಗಿಡಗಳಿಂದ ಕೂಡಿರತಕ್ಕಂಥ ಈ ದುರ್ಗಮ ಹಾದಿಯಲ್ಲಿ ಜನ ಬರಲಿಕ್ಕೆ ಸ್ವಲ್ಪ ಹಿಂಜರಿತಿದ್ರು ಹಾಗಾಗಿ ಸುಮಾರು 23 ವರ್ಷಗಳ ಹಿಂದೆ ಸ್ವಾಮೀಜಿಯವರು ತಮ್ಮ 25ನೇ ವಯಸ್ಸಿನಲ್ಲಿ ಶ್ರೀಶೈಲದಿಂದ ಪಾದಯಾತ್ರೆ ಮೂಲಕ ಅಮ್ಮನವರ ಆಜ್ಞೆಯಂತೆ ಈ ಒಂದು ದುರ್ಗಾ ದೇವಸ್ಥಾನಕ್ಕೆ ಬಂದು ನೆಲೆಸಿದರು ಅವರು ಬಂದ ಮೇಲೆ ಈ ಒಂದು ದೇವಸ್ಥಾನ ಹಂತ ಹಂತವಾಗಿ ರೂಪುಗೊಳಿಸಿ ಭಕ್ತರ ಮತ್ತು ಸ್ವಾಮೀಜಿಯವರ ಒಂದು ಶ್ರಮದಿಂದ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಅಭಿವೃದ್ಧಿಗೊಳಿಸಿ ಇವತ್ತು ಒಂದು ಒಳ್ಳೆಯ ದೇವಸ್ಥಾನ ಪ್ರಸಿದ್ಧ ಕೇಂದ್ರ ಸ್ಥಾನವನ್ನಾಗಿ ಪ್ರವಾಸಿ ಕೇಂದ್ರ ಸ್ಥಾನವನ್ನಾಗಿ ಶಕ್ತಿಪೀಠವಾಗಿ ಪರಿವರ್ತನೆ ಮಾಡಿದ್ದಾರೆ ತ್ರಿಕಾಲ ಪೂಜೆ ತ್ರಿಕಾಲ ದಾಸೋಹ ಯಾವ ಒಂದು ಕಡೆ ನಾವು ನೋಡಿದ್ಮಟ್ಟಿಗೆ ನಡೀತಾ ಇಲ್ಲ ಇಲ್ಲಿ ಸ್ವಾಮೀಜಿಯವರೇ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇದ್ದಾರೆ ತ್ರಿಕಾಲ ದಾಸೋಹವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ನವರಾತ್ರಿ ಈ ದಸರಾ ಮಹೋತ್ಸವ ಅಂತ ಏನು ನಡೀತದೆ ಅದು ಹಿಂದೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನು ನಮ್ಮ ಒಂದು ಹಂಪಿ ಇದೆ ಹಂಪಿ ಭಾಗದಿಂದ ಹಿಂದಿನ ಸಾಮ್ರಾಜ್ಯದ ರಾಜರು ಈ ಒಂದು ದಸರಾ ಮಹೋತ್ಸವವನ್ನು ಆಚರಿಸ್ಕೊಂಡ್ಬರ್ತಾಯಿದ್ರು ಇದನ್ನು ಇದರಿಂದ ಕಲ್ಪಿತರಾಗಿ ಮೈಸೂರು ದಸರಾವನ್ನು ಇವತ್ತು ಆಚರಿಸ್ಕೊಂಡ್ಬರ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಹಿಂದಿನ ಕಾಲದ ಒಂದು ಇದಿದೆ ಈ ಒಂದು ವಿಜಯದಶಮಿಯ ಕೊನೆಯ ದಿನ ಆನೆ ಮೇಲೆ ಅಂಬಾರಿ ಮೇಲೆ ನಾವು ಅಮ್ಮನವರ ಮೂರ್ತಿಯನ್ನು ಇಟ್ಟು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ಹಳ್ಳಿಗಳಿಗೆ ಮೆರವಣಿಗೆಯಲ್ಲಿ ಹೋಗಿ ನಾವು ಈ ಒಂದು ದಸರಾ ಮಹೋತ್ಸವವನ್ನು ಕೂಡ ಆಚರಿಸ್ತೀವಿ ಗೋವು ಅಂದ ತಕ್ಷಣ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಒಂದು ಪವಿತ್ರವಾದಂಥ ಗೋಮಾತೆ ಈ ಗೋವಿನಿಂದ ಎಷ್ಟು ಉಪಯೋಗಿದೆ ಅದರಿಂದ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ನಮಗೆ ಬಹಳ ಅತ್ಯಮೌಲ್ಯವತ್ತಾದಂಥ ಸಂಗತಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸ್ವಾಮೀಜಿಯವರು 2004ರಲ್ಲಿ 2 ಆಕಳುಗಳನ್ನು ನಾವು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ಸುಮಾರು 800ರಿಂದ 1000ವರೆಗೆ ನಾವು ಆಕಳುಗಳನ್ನು ಸಂರಕ್ಷಣೆ ಮಾಡ್ತಾ ಬರ್ತಾಯಿದ್ದೇವೆ ಹಾಗಾಗಿ ಬರ್ತಕ್ಕಂಥ ಪ್ರತಿಯೊಂದು ಯಾರು ಸಾಕೋಕ್ಕಾಗಲ್ಲ ಅಂತಾರೆ ಆ ಗೋವುಗಳನ್ನ ನಾವು ದತ್ತು ತಗೊಂಡು ನಾವು ದೊಡ್ಡ ಬೃಹತ್ತಾದಂಥ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ಇವತ್ತು ಗೋವುಗಳ ಸಂರಕ್ಷಣೆ ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗ್ತದೆ ಗೋಮಾತೆಯನ್ನು
ವಧಿಸ್ತಾ ಇರತಕ್ಕಂಥದ್ದು, ಕಸಾಯಿಖಾನೆ ಕಳಿಸ್ತಿರ್ತಕ್ಕಂಥದ್ದು ಭಾಳ ಅವಮಾನಕರವಾದಂಥ ವಿಷಯ. ಈ ಒಂದು ಗೋವಿಂದ ಗೋ ಸಮೃದ್ಧಿ ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ನಾವು ಕೂಡ ಇಲ್ಲಿ ಬಹಳ ಕಷ್ಟಪಟ್ಟು ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿ ಸ್ವಾಮೀಜಿಯವರು ಹಗಲು ರಾತ್ರಿ ಆ ಗೋಶಾಲೆಗೆ ಭಾಳ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಇದಕ್ಕೆ ಭಕ್ತರ ಸಹಕಾರ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಯಾವುದ್ಯಾವುದಕ್ಕೂ ದುಡ್ಡನ್ನು ಖರ್ಚು ಮಾಡ್ತದೆ ಸರ್ಕಾರ. ಇಂಥ ಒಂದು ಗೋ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲೆಲ್ಲಿ ಗೋ ಸಂರಕ್ಷಣೆ ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಗೋ ಸಂರಕ್ಷಣೆ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಮ್ಮ ದುರ್ಗಾ ಮಾತಾ ಗೋಶಾಲ ಅಂತ